ನಿರೀಕ್ಷೆಯಂತೆಯೇ ರಾಜ್ಯ ರಾಜಕಾರಣ ಅಥವಾ ರಾಜ್ಯದ ಒಳಗಡೆ ಈ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಸಿಡಿ ಅಥವಾ ಪೆನ್ಡ್ರೈವ್ ವಿಚಾರ ರಾಜಕೀಯ ರೂಪವನ್ನೂ ಪಡೆದುಕೊಳ್ಳಲು ಪ್ರಾರಂಭಿಸಿದೆ. ಆದರೆ ಈ ರಾಜಕೀಯ ರೂಪ ಏನು ಪಡ್ಕೋತಾ ಇದೆ, ಅದು ಮುಂದೆ ಏನಾದೀತು ಅನ್ನೋದನ್ನು ಮಾತ್ರ ಹುಲು ಮಾನವರಾದ ನಮಗೂ ನಿಮಗೂ ಅರ್ಥವಾಗಲಿಕ್ಕಿಲ್ಲ. ಓಕೆ, ಇದೆಲ್ಲ ದೊಡ್ಡ ದೊಡ್ಡವರ ದೊಡ್ಡ ಕೆಲಸಗಳು. ಓಕೆ, ಈ ನಮ್ಮ ಮುಂದುವರಿದ ದೌರ್ಭಾಗ್ಯದ ಸರಣಿಯನ್ನು ಈಗ ಇವತ್ತು ಸ್ಟುಡಿಯೋ ಒಳಗಡೆಯಿಂದ ಮುಂದುವರಿಸುವ ಸೌಭಾಗ್ಯವೂ ನಮಗೆ ಸಿಕ್ಕಿದೆ. ಎರಡು ದಿನದಿಂದ ಹೊರಗಡೆ ಇದ್ವಿ, ಹಂಗಾಗಿ ಅಲ್ಲೇ ಮಾತಾಡಬೇಕಾಗಿತ್ತು. ಇಲ್ಲಿ ಸ್ವಲ್ಪ ಮೋರ್ ಕಂಫರ್ಟಬಲ್ ಮಾತಾಡೋಕ್ಕೆ ಸ್ಟುಡಿಯೋ ಒಳಗಡೆ. 9 ಗಂಟೆಯ ಬಿಗ್ ಬುಲೆಟಿನ್ಗೆ ಸ್ವಾಗತ. ಕಚಡಗಳು, ಕಂತ್ರಿಗಳು ಮತ್ತು ಈ ರಾಜ್ಯವನ್ನು ಮಾನ ಮರ್ಯಾದೆ ನೋಡದೆ ನದಿ ನೀರಿಗೆ ತಳ್ಳುವಂತಹವರ ಎಲ್ಲರ ಕಥೆಗಳನ್ನು ನಿಮ್ಮ ಮುಂದೆ ಹಾಜರು ಪಡಿಸಲೇಬೇಕು, ಪಡಿಸ್ತೀವಿ. ಅದಕ್ಕೆ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಜೆಡಿಎಸ್ನಿಂದ ಆರೋಪಿ ಸಂಸದ ಸಸ್ಪೆಂಡ್, ಪ್ರಜ್ವಲ್ ಜೊತೆ ರೇವಣ್ಣಗೆ ಎಸ್ಐಟಿ ನೋಟಿಸ್, ಪೆನ್ ಡ್ರೈವ್ ಹಿಂದಿದ್ದಾರ ಕಾಂಗ್ರೆಸ್ ಮಹಾನಾಯಕ. ನನ್ನನ್ನು ಸ್ಮರಿಸದಿದ್ರೆ ಗೌಡ್ರ ಕುಟುಂಬಕ್ಕೆ ನಿದ್ದೆ ಬರಲ್ಲ, ನಾನು ಚಿಲ್ಲರೆ ಕೆಲಸ ಮಾಡಿಲ್ಲ ಅಂದ್ರು ಡಿಸಿಎಂ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮಾರಾಮಾರಿ. ನಾರಿ ಶಕ್ತಿ ಮೇಲಿನ ದೌರ್ಜನ್ಯ ಸಹಿಸಲ್ಲ ಬಿಜೆಪಿ, ಇದು ಆಘಾತಕಾರಿ ಅಂದ್ರು ಅಮಿತ್ ಶಾ. ಪ್ರಜ್ವಲ್ ಕೇಸ್ನಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ. ಮೀಸಲಾತಿಯ ನಕಲಿ ವಿಡಿಯೋ ಕಾಂಗ್ರೆಸ್ ಕೃತ್ಯಾನ, ಮುಂಬೈನಲ್ಲಿ 16 ಮಂದಿ ಮೇಲೆ ಕೇಸ್, ಕೈ ವಿರುದ್ಧ ಹೋರಾಡಿ ಅಂದ್ರು ಪ್ರಧಾನಿ. ಬೊಮ್ಮಾಯಿ ರಾಘವೇಂದ್ರ ಪರ ನಡ್ಡಾ ಮತಬೇಟೆ, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನಿಲ್ಲದ ಪೋಸ್ಟರ್ ವಾರ್, ಅಮೇಥಿ ಅಭ್ಯರ್ಥಿ ಬಗ್ಗೆ ಹೈಕಮಾಂಡ್ ಸಸ್ಪೆನ್ಸ್. ಮಣ್ಣಲ್ಲಿ ಮಣ್ಣಾದರೂ ಶ್ರೀನಿವಾಸ್ ಪ್ರಸಾದ್, ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ, ಖರ್ಗೆ, ಮಹದೇವಪ್ಪ, ಪ್ರತಾಪ್ ಸಿಂಹ ಎಲ್ಲರಿಂದಲೂ ಕಂಬನಿ. ಮುಂದಿನ 4 ದಿನ ರಾಜ್ಯದಲ್ಲಿ ಹೀಟ್ ವೇವ್, ಕಾವೇರಿ ನೀರಿಗೆ ಮತ್ತೆ ಖ್ಯಾತೆ ತೆಗೆದ ತಮಿಳುನಾಡು. ಟಿ20 ವಿಶ್ವಕಪ್, ಕನ್ನಡಿಗ ಕೆಎಲ್ ರಾಹುಲ್ಗೆ ಕೋಕ್.